ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಚಾರಣಕ್ಕೆ ಹೋಗುವವರು ಅಥವಾ ಈ ಸಾಹಸಮಯ ಸನ್ನಿವೇಶಗಳಲ್ಲಿ ತೊಡಗುವವರಿಗೆ ಒಂದು ಸಾವು ಇಲ್ಲ ಸಾಧನೆ ಅನ್ನುವ ಮನಸ್ಥಿತಿ ಇರುತ್ತೆ. ಅವರೇನಾದರೂ ಅವರು ಅಂದುಕೊಂಡ ಸ್ಥಳವನ್ನು ರೀಚ್ ಮಾಡಿಬಿಟ್ರೆ ಅವ್ರಿಗೊಂಥರ ಆತ್ಮತೃಪ್ತಿಯೇ. ಆದರೆ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯಲ್ಲಿ ಸಹಸ್ರತಾಲ್ನಲ್ಲಿ ಟ್ರೆಕ್ಕಿಂಗ್ ಹೋದವರು 9 ಜನ ದಾರುಣ ಸಾವನ್ನು ಕಂಡಿರೋದು. ಈ ಘನಘೋರ ಸಾವು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಒಟ್ಟು 22 ಜನ ಟ್ರೆಕ್ಕಿಂಗ್ ಹೋಗಿದ್ರು, ಆದರೆ 9 ಜನರು ಈಗಾಗಲೇ ದಾರುಣ ಸಾವನ್ನು ಕಂಡಿದ್ದಾರೆ. ಹವಾಮಾನ ವೈಪರೀತ್ಯ, ಹಿಮಗಾಳಿ ಜೋರಾಗಿ ಬೀಸಿ ಅವರಿಗೆ ಅಚ್ಚರಿ ಮೂಡಿಸಿದಂಥ ಈ ಗಾಳಿ ಎಲ್ಲರನ್ನ ಒಮ್ಮೆಲೆ ಅಪಾಯಕ್ಕೆ ಸಿಲುಕಿಸ್ಬಿಟ್ಟಿದೆ. ಈ ಘಟನೆ ನಡೆದಿದ್ದು ಎಲ್ಲಿ, ಹಾಗಾದರೆ ಏನಾಯಿತು, ಅಲ್ಲಿನ ಪರಿಸ್ಥಿತಿಯನ್ನು ಅವರು ನಿಭಾಯಿಸಿದ್ದು ಹೇಗೆ, ಹೇಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕರು, ಯಾವ ಸ್ಥಳವದು, ಅಷ್ಟು ಕಾಂಪ್ಲಿಕೇಟೆಡ್ ಸ್ಥಳವನ್ನು ಅವರು ಯಾಕೆ ಆಯ್ಕೆ ಮಾಡಿಕೊಂಡ್ರು, ಇದೆಲ್ಲದರ ಕುರಿತಾದಂಥ ಕಂಪ್ಲೀಟ್ ವರದಿ, ಜೊತೆಗೆ ರಕ್ಷಣಾ ಕಾರ್ಯಾಚರಣೆಯು ಕೂಡ ಇನ್ನೂ ನಡೀತಾ ಇದೆ. ಕೆಲವೊಬ್ಬರ ಪತ್ತೆಗಾಗಿಯೂ ಕೂಡ ಹುಡುಕಾಟ ನಡೀತಾ ಇದೆ. ಇದರ ಕುರಿತಾದ ಕಂಪ್ಲೀಟ್ಸ್ ಡೀಟೇಲ್ಸ್ನ ನೋಡೋಣ. ನಾನು ಆರಂಭದಲ್ಲಿ ಹೇಳಿದೆ, ಈ ಚಾರಣಕ್ಕೆ ಹೋಗುವವರಿಗೆ ಒಂದು ಆತ್ಮತೃಪ್ತಿ ಯಾವಾಗ ಅಂದರೆ ಅವರು ಅಂದುಕೊಂಡ ಸ್ಥಳವನ್ನು ರೀಚ್ ಮಾಡಬೇಕು ಅಂತ. ಆದರೆ ಕೆಲವೊಂದು ಸರಿಯಾದ ಮಾಹಿತಿ ಇರಬೇಕಾಗತ್ತೆ, ಸರಿಯಾದ ಗೈಡೆನ್ಸ್ ಇರಬೇಕಾಗತ್ತೆ, ಆ ಸ್ಥಳದ ಬಗ್ಗೆ ಅಥವಾ ಅಲ್ಲಿ ಆಗಬಹುದಾದ ಅಪಾಯಗಳ ಬಗ್ಗೆ ಎಚ್ಚರಿಕೆಯೂ ಬೇಕಾಗತ್ತೆ. ಈಗ ಸದ್ಯ ಈ ಕೇಳಿಬಂದಿರೋ ದುರಂತ ಇದೆಯಲ್ಲ, ಇದು ನಡೆದಿರೋದು ಸಹಸ್ರತಾಲ್ನಲ್ಲಿ ಉತ್ತರಕಾಶಿ ಸ್ಥಳದಲ್ಲಿ. ಒಟ್ಟಾರೆಯಾಗಿ 28 ತಾರೀಕು ಬೆಂಗಳೂರನ್ನ ಬಿಟ್ಟಿದ್ದರು 22 ಜನರು ಒಟ್ಟಾಗಿ. ಅದರಲ್ಲಿ 29 ಇವರು ಟ್ರೆಕ್ಕಿಂಗ್ನ ಶುರು ಮಾಡಿದ್ದು. 22 ಜನರು ಕೂಡ ಎಲ್ಲ ತಯಾರಿ ಮಾಡಿಕೊಂಡಿದ್ರು. ಟ್ರೆಕ್ಕಿಂಗ್ಗೆ ಹೋಗಬೇಕಾದ್ರೆ ಬೇಕಾಗಿರ್ತಕ್ಕಂಥ ಜಾಕೆಟ್, ಜೊತೆಗೆ ಸ್ಟಿಕ್, ಶೂಸ್, ಜೊತೆಗೆ ಫುಡ್, ಎನರ್ಜಿ ಫುಡ್ಗಳಿರ್ಬೋದು, ಅಥವಾ ಅಲ್ಲಿ ಏನೆಲ್ಲ ಅಪಘಾತಗಳು ಅಥವಾ ಆಘಾತಗಳು ಅಥವಾ ಅಪಾಯಗಳೇನಾದರೂ ಇದ್ದರೆ ಅವುಗಳಿಂದ ಪಾರಾಗಲಿಕ್ಕೆ ಏನೆಲ್ಲ ಸೇಫ್ಟಿ ಗೈಡ್ಲೈನ್ಸ್ ಇರುತ್ತಲ್ಲ, ಅದು ಎಲ್ಲವನ್ನು ಕೂಡ ಇವರು ಇಟ್ಕೊಂಡೇ ಹೋಗಿದ್ರು. ಜೊತೆಗೆ ಅನುಭವಿ ಟ್ರೆಕ್ಕರ್ಸ್ಗಳೇ ಎಲ್ಲರೂ ಕೂಡ, ಯಾರೂ ಕೂಡ ಈ ಥರ ಗೊತ್ತಿಲ್ಲ. ನಮ್ಮ ಜೊತೆಗೆ ಆರೋಗ್ಯದ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗತ್ತೆ. ಹಾರ್ಟ್ ಸಮಸ್ಯೆಗಳಿದ್ದರೆ ಅಥವಾ ಈ ಆಳವಾದಂಥ ಜಾಗಗಳನ್ನು ನೋಡಿದಾಗ ಭಯಗೊಳ್ಳುವವರಿದ್ದರೆ ಅವರೆಲ್ಲರೂ ಕೂಡ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಹೆಲ್ತಿ ಮೆಜರ್ಸ್ನ ತೆಗೆದುಕೊಂಡೇ ಹೋಗಿದ್ರು. ಈಗಾಗಲೇ ಸತ್ತವರ ಪೈಕಿ 5 ಜನ ಕರ್ನಾಟಕದವರು, 3 ಜನ ಮಹಾರಾಷ್ಟ್ರದವರು, ಒಬ್ಬರು ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. 22 ಜನರಲ್ಲಿ 13 ಜನರ ರಕ್ಷಣೆಯನ್ನಂತೂ ಭಾರತೀಯ ವಾಯುಸೇನೆ ಮತ್ತು SDRF ಚೀತಾ ಹೆಲಿಕಾಪ್ಟರ್ಗಳನ್ನು ಬಳಸಿ ಮಾಡಲಾಗಿದೆ. ಒಟ್ಟು 11 ಜನ ಪುರುಷರು, 11 ಜನ ಮಹಿಳೆಯರು. ಆದರೆ ಈ ಘಟನೆ ಆಗಿರೋದು ವಾಪಸ್ಸಾಗುವ ವೇಳೆ. ಬಟ್ ಆದರೆ ಅವರು ಅನುಭವಿಸಿದ ಪರಿಸ್ಥಿತಿ ಇದೆಯಲ್ಲ, ಅದು ಯಾರಿಗೂ ಕೂಡ ಬರಬಾರ್ದು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತೀವಿ, ಆ ಜಾಗವನ್ನು ನೋಡ್ತೀವಿ, ಆ ಸಹಸ್ರತಾಲ್ ಸರೋವರವನ್ನು ರೀಚ್ ಆಗಿ, ಆ ಪೀಕನ್ನು ರೀಚ್ ಆಗಿ ಮತ್ತೆ ವಾಪಸ್ ಬರ್ತೀವಿ ಅಂದ್ಕೊಂಡು ಬಂದವರು. ಆದರೆ ಬರುವಾಗ ಆದ ಅಪಾಯ ಇದೆಯಲ್ಲ, ಅದೇ ಅವ್ರನ್ನ ಈ ದುರಂತಕ್ಕೆ ಸಿಲುಕಿಸಿದ್ದು. ಉತ್ತರಕಾಶಿಯಲ್ಲೂ ಈ ಸಹಸ್ರತಾಲ್ ಏನು ಪ್ಲೇಸ್ ಇದೆಯಲ್ಲ, ಇದನ್ನು ನೀವು ವಿಡಿಯೋಗಳಲ್ಲಿ ಗಮನಿಸಿದಾಗ ಗೊತ್ತಾಗುತ್ತೆ ಎಂಥ ಸೂಪರ್ ಪ್ಲೇಸ್ ಅಂತ. ತುಂಬ ಹಿಮಪಾತ ಇರೋ ಜಾಗ, ಜೊತೆಗೆ ಸಮುದ್ರ ಮಟ್ಟದಿಂದಲೇ 4,232 ಮೀಟರ್ ಎತ್ತರ ಇರತಕ್ಕಂಥ ಸ್ಥಳ. ಜೊತೆಗೆ ಸಹಸ್ರತಾಲ್ ಸರೋವರದಿಂದ ವಾಪಸ್ ಆಗಬೇಕಾದ್ರೆ ಇವರೆಲ್ಲರೂ ಕೂಡ ತುಂಬ ಫಿಟ್ ಆ್ಯಂಡ್ ಫೈನಾಗೇ ಇದ್ದರು. 34 ವರ್ಷದಿಂದ 71 ವರ್ಷದ 22 ಅತ್ಯಂತ ಅನುಭವಿ ಟೀಮ್ ಇದಾಗಿತ್ತು. ಎಲ್ಲರೂ ಕೂಡ ಬರಬೇಕಾದ್ರೆ ದಾರಿ ತಪ್ಪಿಟ್ಟಿದ್ದಾರೆ. ಅದಕ್ಕೊಂದು ಕಾರಣ ಕೂಡ ಇದೆ, ಹವಾಮಾನ ವೈಪರೀತ್ಯವಾಗಿದೆ. ಈ ಥರದ ಸ್ಥಳಗಳಲ್ಲಿ ಯಾವಾಗ ಬೇಕಾದರೂ ಹವಾಮಾನ ಇಂಬ್ಯಾಲೆನ್ಸ್ ಆಗ್ಬೋದು. ಇವೆಲ್ಲವನ್ನು ಕೂಡ ಅವರು ಸೇಫ್ಟಿ ಮೆಜರ್ಸ್ಗಳಿದ್ದರೂ ಕೂಡ ಏಕಾಏಕಿ ಹವಾಮಾನ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ, ಪರಿಸ್ಥಿತಿ ಕೈತಪ್ಪಿ ಹೋದಾಗ ಯಾರೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ಹಿಮಗಾಳಿ ಜೋರಾಗಿ ಬೀಸ್ತಲ್ಲ ಅವಾಗ ಎಲ್ಲರೂ ಕೂಡ ದಿಕ್ಕಾಪಾಲಾಗಿದ್ದಾರೆ. ಜೊತೆಗೆ ಫುಲ್ ವೈಟ್ ಆ್ಯಂಡ್ ವೈಟ್ ಆಗಿಬಿಟ್ಟಿದೆ ಅಲ್ಲೆಲ್ಲ. ಹಿಮಪಾತ ಪ್ರತಿ ಬಾರಿ ಕ್ಷಣಕ್ಷಣಕ್ಕೂ ಅವರನ್ನೇ ಮುಚ್ಚಾಗ್ತಾ ಹೋದಾಗ ಎಲ್ಲರೂ ಕೂಡ ಒಬ್ರಿಗೊಬ್ರು ಇಬ್ಬಾಗ ಆಗಿರೋದು, ಎಲ್ಲರೂ ಕೂಡ ಕೈಗಳನ್ನು ತಪ್ಪಿ ಆ ಕಡೆ ಈ ಕಡೆ ದಿಕ್ಕಾಪಾಲಾಗಿರೋದು. ಜೊತೆಗೆ ಅವ್ರು ಹೋಗಿದ್ದರಲ್ಲ, ಒಟ್ಟು ಈ ಬೆಂಗಳೂರಿನಿಂದಲೇ 18 ಮಂದಿ ಹೋಗಿರೋದು, ಪುಣೆಯಿಂದ ಒಬ್ಬರು, ಜೊತೆಗೆ ಉತ್ತರಕಾಶಿಯಿಂದ ಒಬ್ಬರು ಗೈಡ್ ಇರ್ತಾರೆ, ಜೊತೆಗೆ ಒಬ್ಬರು ಪೋರ್ಟರ್ ಇರ್ತಾರೆ. ಒಟ್ಟು 22 ಜನ ಹೋಗಿದ್ದಲ್ಲಿಗೆ 29 ಬಟಾರಿ ಬ್ಲಾಕ್ನ ಸಿಲ್ಲಾ ಗ್ರಾಮದಿಂದ ಹೊರಟಿದ್ರು. ಜೂನ್ 7 ವಾಪಸ್ ನಾವು ಬರ್ತೀವಿ, ಈ ಸಹಸ್ರತಾಲ್ ಸರೋವರ ಇದೆಯಲ್ಲ ಅದನ್ನು ನೋಡಿಕೊಂಡು ನಾವು ವಾಪಸ್ ಜೂನ್ 7 ಸಿಲ್ಲಾಗೆ ಮರಳಬೇಕು ಅಂತಲೇ ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ದು ಇಷ್ಟು ಮಂದಿ.
June 3 ನಿಮಗೆಲ್ಲ ನೆನಪಿರಲಿ, May 29 ಭಟ್ಟಾರಿ ಬ್ಲ್ಯಾಕ್ನ ಸಿಲ್ಲಾ ಗ್ರಾಮದಿಂದ ಬಿಟ್ಟರು. June 3 ಮಧ್ಯಾಹ್ನ ಆ ಮೇಲಿತ್ತಲ ಸರೋವರ, ಸಹಸ್ರಸಾಲ್ ಸರೋವರ, ಅದನ್ನು 6 ದಿನಗಳ ನಂತರ ಟ್ರೆಕ್ಕಿಂಗ್ ಮಾಡಿ ರೀಚ್ ಮಾಡಿರೋದು ಆ ಪ್ಲೇಸ್ನವರು. ಅಷ್ಟು ದೂರದಿಂದ ಅಷ್ಟು ಎತ್ತರಕ್ಕೆ ಹೋಗಿ ಆ ಸಹಸ್ರಸಾಲ್ ಸರೋವರವನ್ನು ನೋಡಿದ್ದಾರೆ June 3 ಮಧ್ಯಾಹ್ನ. ಮಧ್ಯಾಹ್ನ ಇಳಿಲಿಕ್ಕೆ ಶುರು ಮಾಡಿದ್ರು ಎಲ್ಲರೂ ಕೂಡ. ಇಳಿಯೋಣ ಇನ್ಮೇಲೆ ಮುಗೀತು ಅಂತ ಅದನ್ನೆಲ್ಲ ಎಂಜಾಯ್ ಮಾಡಿದ್ರು, ಎಲ್ಲ ಆಯಿತು. ಯಾವಾಗ ಇಳಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಆವಾಗ ಭಾರೀ ಹಾಲಿಕಲ್ಲು ಶುರುವಾಗಿರೋದು. ಭಾರೀ ಹಾಲಿಕಲ್ಲು ಅಂದರೆ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಹಾಲಿಕಲ್ಲು ಸುರಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಿಮಪಾತ ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ. ದಟ್ಟವಾದ ಮಂಜು ಅವರ ಕಣ್ಣು ಮುಂದೆನೇ ಆವರಿಸ್ಕೊಂಡಿರೋದು. ಸಂಪೂರ್ಣವಾಗಿ ಬಿಳಿ 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 ಶ್ವೇತಮಯವಾಗಿ ಹೋಗ್ಬಿಟ್ಟಿದೆ. ಆವಾಗಲೇ ಆ ಮಧ್ಯಾಹ್ನ ಹೊತ್ತಿಗೆ ಅಷ್ಟೆಲ್ಲ ಅವರಿಗೆ ಆಘಾತವನ್ನು ನೀಡುತ್ತಲ್ಲ ಈ ಹಿಮಪಾತ, ಅದಾದ ಸಂಜೆ ಅಷ್ಟೊತ್ತಿಗೆ ಎಲ್ಲರ ಕಣ್ಣು ಮುಂದೆ ಇಬ್ಬರು ಬಲಿಯಾಗಿದ್ದಾರೆ. ಇಬ್ಬರು ಬಲಿಯಾದ ನಂತರ ಎಲ್ಲರೂ ಕೂಡ ಗಾಬರಿಯಾಗಿರೋದು, ಒಬ್ರಿಗೊಬ್ಬರು ಆ ಕಡೆ ಈ ಕಡೆ ಆಗಿರೋದು. ನೆಟ್ವರ್ಕ್ ಕೂಡ ವಿಷಯವನ್ನು ತಿಳಿಸ್ಲಿಕ್ಕೂ ಕೂಡ ನೆಟ್ವರ್ಕ್ ಸಿಕ್ಕಿಲ್ಲ. ಯಾವಾಗ ಅಲ್ಲಿ ಇಬ್ಬರು ಬಲಿಯಾದ್ರಲ್ಲ ಅದಾದ ನಂತರ ಒಟ್ಟು ಈ ಟೋಟಲ್ ಟ್ರೆಕ್ಕಿಂಗ್ ಜರ್ನಿ ಇದೆಯಲ್ಲ 35 ಕಿಲೋಮೀಟರ್ ಟ್ರೆಕ್ಕಿಂಗ್ ಜರ್ನಿ ಅಂತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಮೊದಲು ವಿಲಾಂಗ್ ವಿಲೇಜ್ಗೆ ಹೋಗಬೇಕು, ಕುಶ್ಕಲಾನ್ ಹುಲ್ಲುಗಾವಲನ್ನು ದಾಟಬೇಕು, ಜೊತೆಗೆ ಧರ್ಮಶಾಲಾ ಹುಲ್ಲುಗಾವಲನ್ನು ದಾಟಬೇಕು. ಅಂತಿಮವಾಗಿ ಈ ಶಿಖರದ ಶಿಬಿರವನ್ನು ದಾಟಿದ ನಂತರ ಸಹಸ್ರತಾಲ್ ಸರೋವರವನ್ನು ತಲುಪೋದು. June 4 ಅದೃಷ್ಟವಶಾತ್ ಇವರಿಗೆ ಫೋನ್ ಕಾಂಟ್ಯಾಕ್ಟ್ಗೆ ಸಿಕ್ಕಿದ್ದಾರೆ. ಫೋನ್ ಕಾಂಟ್ಯಾಕ್ಟ್ಗೆ ಸಿಕ್ಕಾದ ನಂತರ ಸಿಗ್ನಲ್ ಸಿಕ್ಕಾದ್ಮೇಲೆ ಇಲ್ಲಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು, ಅವರು ಅನುಭವಿಸ್ತಾ ಇರತಕ್ಕಂಥ ಕಷ್ಟಗಳನ್ನು ಎಲ್ಲದರ ವಿವರಣೆಗಳನ್ನು ಕೊಟ್ಟಿರೋದು. ಆಗ ಎಚ್ಚೆತ್ಕೊಂಡಿರೋದು ಕರ್ನಾಟಕ ಮತ್ತು ಭಾರತೀಯ ಪರ್ವತಾರೋಹಣ ಸಂಸ್ಥೆಗಳು ತಕ್ಷಣಕ್ಕೆ ಎಚ್ಚರಿಕೆಯನ್ನು ತೆಗೆದುಕೊಂಡು ಬೇಗ ಮುನ್ನೆಚ್ಚರಿಕೆಯಿಂದ ಇವರನ್ನ ರಕ್ಷಣೆಗೆ ಮುಂದಾಗಿರೋದು. ಒಟ್ಟಾರೆಯಾಗಿ ಈಗ ಎಲ್ಲ ವಿಕೋಪಕ್ಕೆ ಹೋಗಿ ಕೈ ಮೀರಿ ಹೋಗಿದೆ. ಅದರಲ್ಲಿ ಅದೃಷ್ಟವಶಾತಿಗೆ 9 ಜನ ಬದುಕಿರೋದೇ ಇದೆಯಲ್ಲ, ಅದು ಅದೃಷ್ಟವಶಾತ್ ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಮೃತದೇಹಗಳು, ಒಬ್ಬರು ಸಿಂಧು ಅಂತ, ಇನ್ನೊಬ್ಬರು ಆಶಾ, ಸುಜಾತ, ವಿನಾಯಕ್, ಚೈತ್ರ ಅನ್ನೋರನ್ನ ಮೃತದೇಹಗಳು ಪತ್ತೆ ಮಾಡಲಾಗಿದೆ. ಇನ್ನೂ ಕೂಡ ಅನಿತಾ, ರಂಗಪ್ಪ, ಪದ್ಮಿನಿ ಮತ್ತು ವೆಂಕಟೇಶ್ ಪ್ರಸಾದ್ ಅನ್ನೋರು ಇನ್ನೂ ಕೂಡ ಸಿಕ್ಕಿಲ್ಲ. ಅವರೀಗಾಗಲೇ ಅವರು ಮರಣವನ್ನು ಅಪ್ಪಿದ್ದಾರೆ, ಆದರೂ ಕೂಡ ಅವರು ಹುಡುಕಾಟ ನಡೀತಾ ಇದೆ. ಜೊತೆಗೆ 13 ಜನರನ್ನ ರಕ್ಷಣೆ ಮಾಡಲಾಗಿದೆ. ಅವ್ರನ್ನ ಸೂಕ್ತ ಪ್ರದೇಶಗಳಿಗೆ ರವಾನಿಸಿ ಅವ್ರಿಗೇನ ಹೆಲ್ತ್ ಏನು ಟ್ರೀಟ್ಮೆಂಟ್ ಇದೆಯಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಇರ್ತಕ್ಕಂಥ ಕಂಡೀಷನ್ ಹೇಗಿದೆ ಅಂತ ನೋಡಿಕೊಂಡೇ ಅವರಿಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಬಟ್ ಅವರು ಅನುಭವಿಸಿದ ಪರಿಸ್ಥಿತಿಗಳನ್ನು ಅವ್ರ ಬಾಯಲ್ಲೇ ಕೇಳಬೇಕಾದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ, ಆಘಾತ ಅನಿಸಿದೆ. ದೇವರು ವಿಧಿಯ ಲಿಖಿತ ಏನಿದೆಯಲ್ಲ ಅದು ಬೇರೆ ಏನೇ ಆಗಿತ್ತು, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು, ಟ್ರೆಕ್ಕಿಂಗ್ ಮಾಡಿಕೊಂಡು ಬರಬೇಕು ಅಂತ ಅಂದುಕೊಂಡು ಹೋಗಿದ್ದರು. ಆದರೆ ಅಲ್ಲಿನ ವಾತಾವರಣ ಕೈ ಮೀರಿ ಹೋದಾಗ ಅವರ ಪ್ರಾಣಕ್ಕೆ ಅಪಾಯ ಬಂದೊಡ್ಡಿರೋದು. ಸದ್ಯ ಈಗಾಗಲೇ ಎಲ್ಲ ಈ ಚೀತಾ ಹೆಲಿಕಾಪ್ಟರ್ಗಳನ್ನೆಲ್ಲ ಬಳಸಿ ಭಾರತೀಯ ರಕ್ಷಣಾ ಪಡೆಗಳಿಗೆ ಸದ್ಯಕ್ಕಂತೂ ರಕ್ಷಣೆ ಮಾಡಿದ್ದಾವೆ. ಇನ್ನು ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳು ಬರಬೇಕು. ಇನ್ನು 3 ಜನರ ಹುಡುಕಾಟವಾಗ್ತಾ ಇದೆ. ಅವರು ಸಿಕ್ಕರೆ ಅವರ ಮನೆಯವರಿಗೆ ಅಟ್ಲೀಸ್ಟ್ ಕೊನೆಯದಾಗಿ ಅವರ ಮೃತದೇಹಗಳನ್ನಾದರೂ ರವಾನಿಸ್ಬೋದು. ಅವರ ಕುಟುಂಬಗಳಿಗೆ, ಅವರ ಫ್ಯಾಮಿಲಿಗಳಿಗೆ, ಅವರ ಬಂಧು ಮಿತ್ರರಿಗೆ ಅವ್ರನ್ನ ಕಳೆದುಕೊಂಡಿದ್ದಕ್ಕೆ ಅವರ ಧೈರ್ಯವನ್ನು ತುಂಬೋ ಶಕ್ತಿಯನ್ನು ಭಗವಂತ ಕೊಡಲಿ ಅನ್ನೋದಷ್ಟೇ ನಮ್ಮೆಲ್ಲರ ಆರೈಕೆ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು.